ಇದು ಕೂರಲಾಗದ ಪರಿಸ್ಥಿತಿ. ಮಲಗಿದ್ದಲ್ಲಿಯೇ ಎಲ್ಲವೂ ಆಗಬೇಕು. ಇವರನ್ನು ನೋಡಿಕೊಳ್ಳಲು ಒಬ್ಬರು ಇಬ್ಬರು ಸಾಲೋದೇ ಇಲ್ಲ. ಸುಮಾರು 5-6 ಸಿಬ್ಬಂದಿಗಳು ಇವರ ಸೇವೆಗೆ ಸದಾ ನಿಲ್ಲಬೇಕಾಗುತ್ತದೆ. ಇಂಥವರನ್ನು ಮನೆ ಮಂದಿ ನೋಡಿಕೊಳ್ಳುವುದು ನಿಜಕ್ಕೂ ಕಷ್ಟದ ವಿಷಯ. ಆದರೆ KNC ಆರೋಗ್ಯಧಾಮ ಇಂಥವರ ಸೇವೆಗಾಗಿ ಉತ್ತಮ ವ್ಯವಸ್ಥೆ ಇದೆ. ಕೇವಲ 25 ದಿನಗಳಲ್ಲಿ 40 KGಯಷ್ಟು ಕಡಿಮೆಯಾಗಿರುವುದು KNC ಸಾಧನೆಗಳಲ್ಲೊಂದಾಗಿದೆ. ಈ ರೀತಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ದೇಹದ ತೂಕ ನಿಯಂತ್ರಣವಾಗಿರುವುದನ್ನು ಹಲವಾರು ಮಂದಿ ಖುದ್ದಾಗಿ ವೀಕ್ಷಿಸಲು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಜಯಲಕ್ಷ್ಮಿಯವರಿಗೆ ಇಲ್ಲಿಗೆ ಸೇರುವ ಮುಂಚೆ ದಿನದ 24 ಗಂಟೆಗಳು ಸಹ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಯೋಗ, ಧ್ಯಾನ, ಪ್ರಾಣಾಯಾಮದಂತಹ ಹಲವಾರು ಪರಿಣಾಮಕಾರಿ ಚಿಕಿತ್ಸೆಗಳಿಂದ ಹಾಗೂ ನಿಯಮಿತ ಊಟೋಪಚಾರಗಳಿಂದ ಇಂದು ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರ ಆಕ್ಸಿಜನ್ ಅನ್ನು ಬಳಸುತ್ತಿದ್ದಾರೆ. ಈಕೆ ವಿಮಲಾದೇವಿ. ಗ್ಯಾಂಗ್ರೀನ್ ರೋಗದಿಂದ ತಮ್ಮ ಎಡಗಾಲನ್ನು ಕಳೆದುಕೊಂಡು ಅಂಗವಿಕಲತೆಯನ್ನು ಅನುಭವಿಸುತ್ತಿರುವ ಇವರಿಗೆ 2 ಗಂಡು ಮಕ್ಕಳು ಇದ್ದರೂ ಸಹ ಅವರುಗಳು ಈಕೆಯನ್ನು ನೋಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಾರೆ. ಇದೀಗ ಈಕೆ ಯಾರ ಹಂಗಿಗೂ ಒಳಪಡದೆ ತನ್ನ ಪೆನ್ಷನ್ ಹಣದಲ್ಲಿ KNC ಆರೋಗ್ಯ ಧಾಮದಲ್ಲಿ ದಾಖಲಾಗಿ ಸುಖ ಜೀವನವನ್ನ ಕಾಣುತ್ತಿದ್ದಾರೆ. ಆಮೇಲೆ ಕಾಲು ತೆಗೆದ್ಮೇಲೆ ಇವಾಗ ಒಬ್ರ ಆಶ್ರಯ ಬೇಕು ನನಗೆ. ಅವರೇ ಇದುವರೆಗೂ ನೋಡ್ಕೊಂತ ಇದ್ರು. ಎಷ್ಟು ದಿವಸ ಅಂತ ಒಬ್ರು ಇದ್ರೊಳಗೆ ಆಶ್ರಯಿತಾಗಿರ್ಬೇಕು. ನನಗೂ ಬೇಜಾರಾಯ್ತು. ಅದಕ್ಕೆ ನಾನು ಎಲ್ಲಾದ್ರೂ ಕರ್ಕೊಂಡೋಗಿ ಸೇರಿಸ್ರಪ್ಪ ಅಲ್ಲೇ ಎದ್ದು ಕುತ್ಕೊಳಕ್ಕಾಗ್ತಾ ಇರಲಿಲ್ಲ. ಊಟ ಮಾಡುವ ಒಂದು ತುತ್ತು ಅನ್ನ ತಿಂದ್ವಿ, ಒಂದು ತುತ್ತು ನೀರು ಕುಡಿಲಿ, ಎಲ್ಲ ವಾಮಿಟ್ ಆಗೋಗ್ಬಿಡೋದು. ಎದ್ದು ಕುತ್ಕೊಳಕ್ಕಾಗಿರಲಿಲ್ಲ. ಕುಂಬರ್ಸ್ಬೇಕಾಗಿತ್ತು. ಈಗ ಇಲ್ಲಿ ಬಂದು 2.5 ತಿಂಗಳಾದ್ಮೇಲೆ ಒಂದು ವಾರ ಊಟ ಇಲ್ಲಿ ಸೇರಲಿಲ್ಲ ಸರ್. ಆಮೇಲೆ ಇವಾಗ ಊಟ ಎಲ್ಲ ಸೇರ್ತೈತೆ, ತಿಂಡಿ ತಿಂತೀನಿ. ನಾನೇ ಎದ್ದು ಹಿಡ್ಕೊಂಡು ಸಪೋರ್ಟ್ ಬೇಕು ನನಗೆ, ಇದನ್ನ ಹಿಡ್ಕೊಂಡು ಎದ್ದೇಳ್ತೀನಿ. ಆಮೇಲೆ ನಿಂತ್ಕೊಂತ ಇದ್ದೀನಿ ಇವಾಗ. ಗೌರಮ್ಮ ಪಾರ್ಶ್ವವಾಯು ಪೀಡಿತರಾಗಿದ್ದು ಇಲ್ಲಿಗೆ ಸೇರುವ ಮುಂಚೆ ದೇಹದ ಎಲ್ಲ ಭಾಗಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದವು. ಈಗ ಇಲ್ಲಿನ ಸೌಲಭ್ಯಗಳಿಂದ ಮತ್ತು ಸಿಬ್ಬಂದಿಗಳ ಸೇವೆಯಿಂದ ದೇಹದಲ್ಲಿ ಚಲನೆ ಕಂಡುಕೊಂಡಿದ್ದಾರೆ ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಗುಣಮುಖರಾಗಿ ಮನೆಗೆ ಹಿಂತಿರುಗುವ ಹಂತ ತಲುಪಿದ್ದಾರೆ. ಇವರು ನನ್ನ ತಾಯಿಯವರಾಗಬೇಕು. ಸುಮಾರು ಇವರಿಗೆ 87-88 ವರ್ಷ ಆಗಿದೆ. ಇವ್ರಿಗೆ ಇದ್ದಕ್ಕಿದ್ದಾಗೆ ಕೈ ಮತ್ತು ಕಾಲುಗಳು ಸ್ವಾಧೀನ ಇದ್ದೀರ, ಮನೆಯಲ್ಲಿ ಭಾಳ ಸುಸ್ತಾಗ್ಬಿಟ್ಟಿದ್ರು. ಮತ್ತು ನಾವು ಒಂದು ದಿವಸ ಎರಡು ದಿವಸ ನೋಡಿದ್ವಿ. ಆಮೇಲೆ ವಿಧಿ ಇಲ್ದಿರ ಅಗಡಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಒಂದು 15 ದಿವಸ ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಅಂಥ ಬೆಟ್ರೇನು ಕಾಣಿಸ್ಲಿಲ್ಲ. ಇಲ್ಲಿ ಯಾರೋ ಒಬ್ಬರು ಪರಿಚಯ ಮಾಡಿಕೊಟ್ರು, ಈ ನವಚೈತನ್ಯ